ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇರಲ್ಲ. ನಾವು ಅಧಿಕಾರಕ್ಕೆ ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು, ಅವತ್ತೇ 5 ಯೋಜನೆಗಳನ್ನು ಕೂಡ, ಗ್ಯಾರಂಟಿಗಳ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ಮೇ 20 ನಾವು ಅಧಿಕಾರಕ್ಕೆ ಬಂದದ್ದು. ಜೂನ್ 11 ಶಕ್ತಿ ಯೋಜನೆ ಜಾರಿಯಾಯಿತು. ಜೂನ್ 11 ಶಕ್ತಿ ಯೋಜನೆ ಜಾರಿಯಾಯಿತು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಯಾದವು. ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಜಾರಿಯಾಯಿತು. ಆಮೇಲೆ ಯುವ ನೀತಿ ಕಾರ್ಯಕ್ರಮ ಜಾರಿ ಮಾಡುದು. ಯಾವ್ದು ಉಳ್ಕೊಂಡಿದ್ದಾವೆ ಹೇಳೋಪ್ಪ ಬಸವರಾಜ ಬೊಮ್ಮಾಯಿ? ನೀವು 2018 600 ಭರವಸೆಗಳನ್ನು ಕೊಟ್ಟಿದ್ರಿ. 600 ಭರವಸೆಗಳನ್ನು ಕೊಟ್ಟಿದ್ರಿ. ನೀವೇ ಮುಖ್ಯಮಂತ್ರಿ ಆಗಿ ನೀವು 2018 600 ಭರವಸೆಗಳು. ಯಡಿಯೂರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್, ನೀವು 600 ಯೋಜನೆಗಳಲ್ಲಿ ನಾಟಿ 10% ಅನ್ನು ಕೂಡ ಜಾರಿ ಮಾಡಲಿಲ್ಲ. 1 ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ. 1 ಲಕ್ಷದವರೆಗೆ ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ, ಮೊದಲನೇ ಕ್ಯಾಬಿನೆಟ್ ನಲ್ಲೇ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ. ಮಾಡಿದ್ರ? ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನೀವು ಮುಖ್ಯಮಂತ್ರಿ ಆಗಿದ್ರಿ. ಅದು ಹಿಂದೆ ಹೇಳಿದ್ದದು ಯಡಿಯೂರಪ್ಪನವರು. ಈಗ ನಮ್ಮ ಹೆಣ್ಮಗಳು ಪ್ರೇಮಾ ಪಾಟೀಲ್ ಹೇಳ್ತಾ ಇದ್ದಾರೆ, ನಮ್ಮತ್ರ ಸಾಲ ಮನ್ನಾ ಮಾಡಲಿಕ್ಕೆ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಅಂತ ಜ್ಞಾಪಕ ಮಾಡ್ತಾ ಇದ್ದಾರೆ. ಅದು ಹೇಳಿದ್ದು ಕೌಶಿಲ್ ನಲ್ಲಿ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ, ಈಗಲಲ್ಲ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಉಗ್ರಪ್ಪನವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಕೌನ್ಸಿಲ್ ನಲ್ಲಿ ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರೇ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ರಾಜ್ಯದಲ್ಲಿ ಬರಗಾಲ ಇದೆ, ನೀವು ಸಾಲ ಮನ್ನಾ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಯಡಿಯೂರಪ್ಪನವ್ರ ಉತ್ತರ ಏನ್ ಗೊತ್ತಾ? ಸಾಲ ಮನ್ನಾ ಮಾಡಕ್ಕೆ ನಮ್ಮ ಸರ್ಕಾರದಲ್ಲಿ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ. ಇದು ಹೇಳದ್ದು ಮಿಸ್ಟರ್ ಯಡಿಯೂರಪ್ಪ. ಓಲಿ, ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಆದ್ರೂ ಮಾಡಿದ್ರ? ಸಾಲ ಮನ್ನಾ ಮಾಡಿದ್ರ? ಯಾವಾಗಲೂ ಮಾಡಲಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತೇನಾದರೂ ಮ್ಯಾನಿಫೆಸ್ಟೋಗೆ ಮಹತ್ವ ತಂದುಕೊಟ್ಟಿದ್ರೆ ಅದು ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಬಿಜೆಪಿಯವರು ನುಡಿದಂತೆ ನಡೆದಿಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಇವತ್ತು ನೀವು ಈ ಕ್ಷೇತ್ರದಿಂದ ಗೆದ್ದು 4 ಬಾರಿ ಗೆದ್ದಿದ್ದೀರಿ, ಮಂತ್ರಿ ಆಗಿದ್ರಿ, ನೀರಾವರಿ ಮಂತ್ರಿ ಆಗಿದ್ರಿ, ಮುಖ್ಯಮಂತ್ರಿ ಆಗಿದ್ರಿ, ಗೃಹ ಮಂತ್ರಿ ಆಗಿದ್ರಿ, ನಿಮ್ದು ಕೊಡುಗೆ ಏನು? ವಾಟ್ಸ್ ಯುವರ್ ಕಾಂಟ್ರಿಬ್ಯೂಷನ್? ನಮ್ಮ ಯಾರು ಹೇಳಿದ್ರು? ಶಿವಾನಂದ ಹೇಳ್ದಾನ ಕಾಣಿಸುತ್ತೆ, ಒಂದು ಮನೆ ಕೊಡಕ್ ಆಗಲಿಲ್ಲ. ಯಾರು ಹೇಳಿದ್ರು? ಈಶ್ವರ್ ಖಂಡ್ರೆ. ನಾವು ಅಧಿಕಾರದಲ್ಲಿದ್ದಾಗ 2013-18 ಇದ್ದಾಗ
15 ಲಕ್ಷ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದು ಆದರೆ ನಾವು ಕೊಟ್ಟದ್ದು 14 ಲಕ್ಷದ